ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ये राष्ट्रपति का चॉपर होगा तो उसकी मेंटेनेंस और हर चीज उसकी यू नो टॉप क्लास होती है, परंतु एक बात है, ये जो हेलीकॉप्टर था ये अमेरिकी ओरिजिन का था, तो पुराना हेलीकॉप्टर था। याद रखिए ईरान सैंक्शंस में है अमेरिका द्वारा बड़े लंबे समय से, तो इसमें प्रश्न ये भी उठता है कि जो इनकी मेंटेनेंस या स्पेयर पार्ट्स होते हैं उनकी अनअवेलेबिलिटी के कारण ಇರಾನ್ ಕೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಏರ್ ಫೋರ್ಸ್ ಕೆ ಏರ್ ಕ್ರಾಫ್ಟ್ಸ್ ಯಾ ಹೆಲಿಕಾಪ್ಟರ್ಸ್ ಕಿ ಯು ನೋ ಮೇಂಟೆನೆನ್ಸ್ ಪೂರಿ ಉಸ್ ಹಿಸಾಬ್ ಸೆ ಶಾಯದ್ ನೋ ನಹಿ ಹೋ ಸಕ್ತಿ ಜಿತ್ನಿ ಹೋನಿ ಚಾಹಿಯೆ, ಪರಂತು ಫಿರ್ ಭಿ ಜೊ ಪ್ರೆಸಿಡೆಂಟ್ ಕೋ ಕ್ಯಾರಿ ಕರ್ ರಹಾ ಹೆಲಿಕಾಪ್ಟರ್ ವೋ ಐ ಥಿಂಕ್ ಇರಾನಿಯನ್ ಅಥಾರಿಟೀಸ್ ಕೆ ಅಕಾರ್ಡಿಂಗ್ ಟು ಫುಲ್ಲಿ ಯು ನೋ ಪ್ರಾಪರ್ಲಿ ಟೆಕ್ನಿಕಲ್ ರೂಪ ಸೆ ಪೂರಾ स्ट्रॉन्ग होगा, पूरा फिट होगा, तभी उसको वो उड़ाते हैं, क्योंकि अपने टॉप ऑफिशियल्स को वो किसी ऐसे यू नो अनमेंटेन्ड या इल इक्विप्ड हेलीकॉप्टर से नहीं ट्रांसपोर्ट करेंगे। तो जहां तक इरेनियन अथॉरिटीज की बात है उनके हिसाब से तो हेलीकॉप्टर पूरी तरह से फिट होगा, एयरवर्दी होगा, परंतु हाँ ये क्वेश्चन आ रहा है कि इतना पुराना हेलीकॉप्टर था और अमेरिकी सैंक्शंस हैं, तो उसके चलते क्या इस हेलीकॉप्टर की मेंटेनेंस में कुछ कमी रह गई थी जिसके चलते ये क्रैश हुआ है। ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.